ಫೈನಲ್ ಟಚ್ಅಪ್ ಏನೇ ತಿಂದ್ರು ಬಿರಿಯಾನಿ ತಿನ್ನಬೇಕು ನಾವು ಬರಿ ಬಿರಿಯಾನಿ ಮಾಡ್ತೀರಾ ಮಾಡ್ತೀರಾ ಅಂತ ಬೈಸ್ಕೊಂತಾ ಇರ್ತೀವಿ ಇಲ್ಲಿ ಬಂದು ನೋಡಿ ಬರಿ ಬಿರಿಯಾನಿನೇ ಎಷ್ಟು ಜನ ತಿಂತವರೆ ಎಷ್ಟು ಡಿಮ್ಯಾಂಡ್ ಇದೆ ಆ ಬಿರಿಯಾನಿಗೆ ಅಂತ ಗೊತ್ತಾಗುತ್ತೆ ಇಷ್ಟೊತ್ತು ವೆಜ್ ತಿನ್ಸಿದ್ಯಾ ನಮಗೆ ಮೇನ್ ಬೇಕಾಗಿರೋದು ಈ ಕಡೆ ಇದೆ ನಾನ್ ವೆಜ್ ಅದಕ್ಕಿಂತ ಮುಂಚೆ ಇಟ್ರೋ ತಗೊಂಡ್ಬಿಡಣ ಹಾ ಓಕೆ ಸೊ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಅನ್ಬಾಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸೊ ನಾವು ಆಹಾರ ಮೇಳದಲ್ಲಿ ಇದ್ದೀವಿ ಮೈಸೂರಲ್ಲಿ ಸೊ ಫಸ್ಟ್ ಒಂದು ವಿಡಿಯೋ ಮಾಡಿದ್ವಿ ವೆಜ್ಜಲ್ಲಿ ಸೊ ಈಗ ನಾನ್ ವೆಜ್ ವಿಡಿಯೋ ಮಾಡೋಕೆ ಹೋಗಬೇಕು ಸೊ ಹೊಟ್ಟೆ ಸ್ವಲ್ಪ ಅರ್ಧ ಫುಲ್ ಆಗಿದೆ ಇನ್ನರ್ಧ ತುಂಬಿಸ್ಬೇಕು ಸೊ ಎಷ್ಟು ನಮ್ಮ ವೆಜ್ ವಿಡಿಯೋಗೆ ಫುಲ್ಲು ಸಾಥ್ ಕೊಟ್ಟರು ಸತೀಶ್ ಅವರು ಗೋಲ್ಡನ್ ಥ್ರಾಟಲ್ಲು ಸೊ ಇಬ್ಬರು ಸೇರಿಕೊಂಡು ವಿಡಿಯೋ ಮಾಡಿದ್ದೀವಿ ಚೆನ್ನಾಗಿ ತಿಂದ್ವಿ ಮಜಾ ಮಾಡಿದ್ವಿ ಈಗ ನಾನ್ ವೆಜ್ ಕಡೆ ಹೋಗೋಣ ಅದಕ್ಕಿಂತ ಮುಂಚೆ ಸೊ ಇಲ್ಲಿ ಒಂದು ಸ್ವ್ಯಾಪ್ ಆಗ್ತಾ ಇದೆ ಕ್ಯಾರೆಕ್ಟರ್ಸ್ ಈ ಕ್ಯಾರೆಕ್ಟರ್ಸ್ ಏನಿರುತ್ತೆ ಈ ಕ್ಯಾರೆಕ್ಟರ್ ಅಲ್ಗೋಗುತ್ತೆ ಅಲ್ಲೊಂದು ಕ್ಯಾರೆಕ್ಟರ್ ಈ ಕಡೆ ಬರುತ್ತೆ ನಿಮ್ಗೆ ಆಮೆ ಸಿಗ್ತೀವಿ ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ ಇದಿ ಬರ ಎಂತ ಘೋರ ಸೊ ಈ ನಾನ್ ವೆಜ್ ವಿಡಿಯೋಗೆ ಸಾಥ್ ಕೊಡೋಕ್ಕೆ ಬರ್ತಾ ಇದಾರೆ ನಮ್ಮ ಜೊತೆ ರೋಷನ್ ಪಿಂಟು ಅವರು ಸೊ ಈಟಿಂಗ್ ಪಾಂಡಾ ಸೊ ನಾವು ಮೈಸೂರು ಬಂದಾಗೆಲ್ಲ ನಮಗೆ ಸಾಥ್ ಕೊಡೋದು ಇವರೇನೆ ಸೊ ಇವಾಗ ನಾನ್ ವೆಜ್ ಬೇಟೆಗೆ ಅವರು ಬರ್ತಾ ಇದ್ದಾರೆ ಯಾಕಂದರೆ ಅವರು ವಿಡಿಯೋ ಮಾಡ್ತಾ ಇದ್ದಾರೆ ಅವ್ರ ಚಾನಲ್ಗೂ ಸೊ ಇಬ್ಬರದು ಹಂಗೆ ವಿಡಿಯೋ ಮಾಡೋಣ ಅಂತ ಒಟ್ಟೊಟ್ಟಿಗೆ ಯಾಕಂದರೆ ಜಾಸ್ತಿ ತಿನ್ನಬೇಕು ಬಿರಿಯಾನಿಗಳೇ ಬೇಜಾನಿದೆ ಬ್ಯಾಟ್ಸ್ಮನ್ಗಳು ಸ್ಟ್ರಾಂಗ್ ಆಗಿರಬೇಕು ಸ್ಟ್ರಾಂಗ್ ಆಗಿರಬೇಕು ಅದಕ್ಕೋಸ್ಕರ ಇದು ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ ಸೊ ಆರಾಮಾಗಿ ಬರ್ಬೋದು ಆಮೇಲೆ ಹೋಗಿದ ಮುಂಚೆ ನಮ್ಮ ಚಾನಲ್ನ ಸ್ಪಾನ್ಸರ್ ಮಾಡ್ತಾ ಇರೋದು ಸ್ವಸ್ತಿಕ್ಸ್ ಮಸಾಲ ಸ್ವಸ್ತಿಕ್ಸ್ ಮಸಾಲ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ಅದ್ಭುತ ಇರುತ್ತೆ ಕರ್ನಾಟಕದ ಮತ್ತು ಸೌತ್ ಇಂಡಿಯಾದ ಒನ್ ಆಫ್ ದ ಲೀಡಿಂಗ್ ಮಸಾಲ ಬ್ರ್ಯಾಂಡು ಈಗ ಬನ್ನಿ ಬ್ರಾ ಹೋಗೋಣ ಸರ್ ಹೊಟ್ಟೆ ಖಾಲಿ ಇದೆಯಾ ಇವಾಗ ವೆಜ್ ಸ್ವಲ್ಪ ಕಂಪನಿ ಕೊಟ್ಟು ಒಂದು ಚೂರು ಫಿಲ್ ಆಗಿದೆ ಇರಲಿ ಆಮೇಲೆ ತಿರ್ಕೋಣ ಹೆಂಗ ಬನ್ನಿ 2020 ಆಡಲೇಬೇಕು ಅದೇನು ಹಂಗೆ ಹಂಗೆ ನಿಂತವರಲ್ಲ ಹೆಂಗೆ ಹೋಗೋದಲ್ಲಿ ಗುಂಪಲ್ಲಿ ಏನು ಮಾಡೋಕ್ಕಾಗಲ್ಲ ಹೋಗಿ ತರಲೇಬೇಕಲ್ಲ ಹೋಗಲಿ ಒಂದು ಕೆಲಸ ಮಾಡೋಣ ನೀವು ಇದು ಆ ಕಡೆ ಹೋಗ್ಬಿಡಿ ತೊಗೊಂಡು ಫಿಶು ಸೊ ನೀವು ಅದೇನೋ ತಂದೂರಿ ಏನಾರಲ್ಲ ಟಿಕ್ಕಾ ನಿಮ್ಮದು ಡೀಲಿಂಗು ಭಯ್ಯ ನೀವು ಅಲ್ಲಿ ಗುಂಡು ಪಲಾವ್ ಅಲ್ಲಿ ರಶ್ ಐತೆ ಹೋಗ್ಬಿಟ್ಟು ನುಕ್ಕೊಂಡು ಒಂದು ಕ್ಷತ್ರಿಯ ಕಬಾಬ್ ತಂದ್ಬಿಡ್ತೀರಾ ಲೊಟ್ಟೆ ತಿನ್ನಬೇಕಾಗಲ್ಲ ನಿಮ್ಮ ವಿಡಿಯೋಗೆ ಹಾಕೋತೀನಿ ಲಾಸ್ಟ್ ಸ್ವಾಮಿ ಸಿಕ್ತೇ ಬೆಂಗಳೂರಲ್ಲಿ ನೋಡ್ಕೊತೀನಿ ಹೋಗ್ತಾ ಇಲ್ಲ ನಾನೇ ಹೋಗಿ ತಗೊಂಬರ್ತೀನಿ ಒಂದು ಅರ್ಧ ಅವರ್ ಆಗುತ್ತೆ ಅರ್ಧ ಅವರ್ ನಂತರ ಬರ್ತೀನಿ ಹೋಗಂದ ಅರ್ಧ ಅವರ್ ನಂತರ ಫೈನಲಿ ಕ್ಷತ್ರಿಯ ಕಬಾಬ್ ತಗೊಂಡು ಬಂದ್ಬಿಟ್ಟೆ ಸೊ ಇಲ್ಲೇನು ಆಫರ್ ನಡೆಸ್ತಾ ಇದ್ದಾರೆ ಏನೇ ತೊಗೊಂಡ್ರು 99 ರೂಪಾಯಿ ಸೊ ಒಂದು ಕ್ಷತ್ರಿಯ ಕಬಾಬು 99 ರುಪೀಸ್ ಕಬಾಬ್ ತಂದಿದ್ದೀನಿ ಸೊ ನೀವು ನಾನಿಲ್ಲಿ ಬಂದು ಹರಿಯಾಲಿ ಟಿಕ್ಕಾ ತಗೊಂಡಿದ್ದೀನಿ ಯೂಶಲಾಗಿ ಹರಿಯಾಲಿ ಟಿಕ್ಕಾ 100-120 ಕೊಟ್ಟ ಅಭ್ಯಾಸ ಇಲ್ಲಿ ಬಂದು 150 ಇದೆ ಇದು ಜಾಸ್ತಿ ಕೊಟ್ಟಿದ್ದೀರಾ ನೀವು ಕ್ವಾಂಟಿಟಿ ಕ್ವಾಂಟಿಟಿನೂ ಸ್ವಲ್ಪ ಜಾಸ್ತಿನೇ ಇದೆ ಬಟ್ ಸ್ಟಿಲ್ ನಮ್ಗೆ ಆ ರೇಟ್ ಕೊಟ್ಟ ಅಭ್ಯಾಸ ಈ ರೇಟ್ ಸ್ವಲ್ಪ ಅಡ್ಜಸ್ಟ್ ಆಗ್ತಾ ಇದೆ ಇವರು ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾರೆ ನಾನು ಕಮ್ಮಿ ಕೊಟ್ಟಿದ್ದೀನಿ ಕಟ್ ಆಯ್ತು ಹಂಗೆ ಆಮೇಲೆ ಹಿಂದ್ಗಡೆ ಒಬ್ರು ನೋಡ್ಕೊತೀನಿ ನಮ್ಮ ಪಾಪ ನೊಂದ್ಕೊಂತಾ ಇದಾರೆ ನಿಮ್ ಜೊತೆಗೆ ಬೇಕಾದ್ರೆ ನಾನು ಕರೀರಿ ಆಯ್ತಾಯ್ತು ನೀನ್ ನೋಡ್ಕೊತೀನಿ ಬೆಂಗಳೂರಪ್ಪ ಅವರು ಮೀನು ಒದ್ದಾಡಿ ಅವರು ಫಿಶ್ ತೊಗೊಂಬಂದಿದ್ದಾರೆ ಸೊ ಅದನ್ನು ಆಮೇಲೆ ಟ್ರೈ ಮಾಡ್ತೀವಿ ಸೊ ಆಮೇಲೆ ಹಂಗೆ ಫ್ರೆಂಡ್ಸು ಎಲ್ಲರೂ ಇದ್ದಾರೆ ಸುತ್ತಲೂ ಸೊ ಫಸ್ಟು ಇದು ಟೇಸ್ಟ್ ಮಾಡೋಣ ಅವ್ರು ಹತ್ತು ತಿಂತಾರೆ ನಾವು ಇದು ತಿಂತೀವಿ ಕ್ಷತ್ರಿಯ ಕಬಾಬ್ ಫುಲ್ಲು ಮರಳು ಮರಳಾದ ಕಬಾಬ್ ಗರಿ ಗರಿಯಾಗಿದೆ ಬಿಸಿ ಬಿಸಿ ಕರೆದು ಕರೆದು ಕೊಡ್ತಾಯಿದ್ರು ಶುರು ಮಾಡೋಣ ಶುರು ಶಿವ ಶಿವ ಹ್ಞೂ ಇದರಲ್ಲಿ ಎಸ್ ಜಿ ಎಸ್ ಅಲ್ಲಿ ಏನು ಅಂದರೆ ಮಸಾಲ ಒಂದೇ ಕಡೆಯಿಂದ ಬರೋದು ಸೊ ಎಲ್ಲ ಫ್ರಾಂಚೈಸಿಲು ಟೇಸ್ಟ್ ಸಿಮಿಲರ್ ಆಗಿರುತ್ತೆ ಇಲ್ಲೂ ಅಷ್ಟೇ ಆ ಸಿಮಿಲರ್ ಆಗಿರುತ್ತೆ ಬಟ್ ಒಬ್ಬರೊಬ್ಬರು ಮಸಾಲೆ ಏನೋ ಕಮ್ಮಿ ಹಾಕ್ಬಿಟ್ರೆ ಹಾಕಿ ಕೊಡೋದೆ ಬಟ್ ಇವರು ಕರೆಕ್ಟಾಗಿ ಮಸಾಲೆ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಒಳಗಡೆ ಎಲ್ಲ ಅರಿಶಿನ ಕಲರ್ ಎಲ್ಲ ನೀಟಾಗಿ ಹಿಡಿದಿದೆ ಚೆನ್ನಾಗಿದೆ ಕೆಂಪು ಕಲರ್ ಇರಲ್ಲ ಲೈಟಾಗಿ ಗ್ರೀನಿಶ್ ಕಲರ್ ಇರುತ್ತೆ ಕ್ಷತ್ರಿಯ ಕಬಾಬು ಅದೇ ಥರ ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟ್ ಆದ ಚಿಕನ್ನು ಚೆನ್ನಾಗಿದೆ ನಮ್ಮದು ತಂದೂರಿ ಟಿಕ್ಕಾ ಆ್ಯಕ್ಚುಲಿ 150 ರೂಪಾಯಿ ಕೊಡ್ಬೇಕಾ ಸ್ವಲ್ಪ ಹೊಟ್ಟೆ ಹೊರ್ಕೊಂಡೆ ಟೇಸ್ಟ್ ಮಾಡಿದ್ಮೇಲೆ ಓಕೆ ವರ್ತ್ ಅಂತ ಅನಿಸ್ತು ಫುಲ್ ಸಾಫ್ಟ್ ಯೂಶಲ್ ಆಗಿ ತಂದೂರಿನಲ್ಲಿ ಹಾಕಿರ್ತಾರೆ ಜಾಸ್ತಿ ಹೀಟ್ ಮಾಡಿಬಿಟ್ರೆ ಅದು ಫುಲ್ ಡ್ರೈ ಆಗೋಗುತ್ತೆ ಚೆನ್ನಾಗಿ ಸಾಫ್ಟ್ ಆಗಿದೆ ಹರಿಯಾಲಿ ಟಿಕ್ಕಾ ಹಸಿರು ಮಸಾಲೆ ಖಾರ ಖಾರವಾಗಿದೆ ಚೆನ್ನಾಗಿದೆ ಇದು ಈಗ ಅವರು ಕಬಾಬ್ ತಿಂತಾರೆ ನಾನು ಟಿಕ್ಕಾ ತಿಂತೀನಿ ಹರಿಯಾಲಿ ಟಿಕ್ಕಾ ಅವ್ರು ಹೇಳ್ದಂಗೆ ಫುಲ್ ಜ್ಯೂಸಿ ಹಾ ಸಹಾಯ
ನಾನು ಆಕ್ಚುಲಿ ಬೆಂಗಳೂರು ಬಂದಿದ್ನಲ್ಲ ಗುಂಡು ಪಲಾವ್ ಹೋಗಿದ್ದೆ ಸತ್ಯ ಬ್ರೋ ಸಜೆಸ್ಟ್ ಮಾಡಿದಾಗ ಅಲ್ಲಿ ಕ್ಷತ್ರಿಯ ಕಬಾಬ್ ಇರಲಿಲ್ಲ ಓಕೆ ಅದು ಸಂಜೆ ಮೇಲೆ ಸಿಗುತ್ತೆ ಹಾಂ ಸಂಜೆ ಮೇಲೆ ಮಾಡ್ತಾರೆ ಅಂತ ಹೇಳಿದ್ರು ಬಟ್ ಡಿಫ್ರೆಂಟ್ ಆಗಿದೆ ಕಬಾಬ್ಗಿಂತ ತುಂಬ ಡಿಫ್ರೆಂಟು ಒಂಥರ ನೀವು ಹೇಳ್ದಂಗೆ ಮರಳು ಮರಳು ಟೆಕ್ಸ್ಚರು ಮೇಲ್ಗಡೆ ಕರ್ಬೇವಿನ ಸೊಪ್ಪೆಲ್ಲ ಇದೆ ಚೆನ್ನಾಗಿದೆ ಇದು ಚೆನ್ನಾಗಿರುತ್ತೆ ಮೈನ್ ಮೈನ್ ಬ್ರ್ಯಾಂಚ್ಗೆ ಹೋದಾಗ ಗುಂಡು ಪಲಾವ್ ಮೈನ್ ಬ್ರ್ಯಾಂಚಲ್ಲಿ ನಿಮಗೆ ಬರೀ ಚಿಕನ್ ಪಲಾವ್ ಒಂದೇ ಸಿಗೋದು ಬೆಳಗ್ಗೆ ಹೊತ್ತು ಹೋದಾಗ ಆಮೇಲೆ ರೈಸು ಕಬಾಬ್ ಎಲ್ಲ ಬೇಕಂದ್ರೆ ಸಂಜೆ ಮೇಲೆ ಸಿಗುತ್ತೆ ಬಟ್ ಎಲ್ಲ ಬೇರೆ ಬ್ರ್ಯಾಂಚಸ್ಸಲ್ಲಿ ಇವೆಲ್ಲಾನು ಯಾವಾಗಲೂ ಎಲ್ಲ ಟೈಮಲ್ಲೂ ಸಿಗುತ್ತೆ ಅದೊಂದು ಅಷ್ಟೇ ಸೊ ಬೇರೆ ಬ್ರ್ಯಾಂಚ್ ಫ್ರಾಂಚೈಸಿನಲ್ಲಿ ಎಲ್ಲ ಕಡೆ ತಿನ್ಬೋದು ಯಾವಾಗಲೂ ತಿನ್ಬೋದು ಬಟ್ ಮೈನ್ ಬ್ರ್ಯಾಂಚಲ್ಲಿ ಇನ್ನೂ ಸಕಲ ಇರುತ್ತೆ ಏನೇ ಮಸಾಲ ಒಂದೇ ಕಡೆ ಸಪ್ಲೈ ಆದ್ರೂ ಅಲ್ಲಿ ಎಷ್ಟು ಪ್ರಮಾಣದಲ್ಲಿ ಕಲಿಸ್ಬೇಕು ಆ ಟೆಕ್ನಿಕ್ಕು ಬೇಯಿಸೋದು ಟೆಂಪ್ರೇಚರ್ ಅದೆಲ್ಲ ಅವ್ರಿಗೆ ಗೊತ್ತು ಸೊ ಅಲ್ಲೊಂಥರ ಬೇರೆದ ಕಂಪೇರ್ ಮಾಡಿದ್ರೆ ಅಲ್ಲೊಂದು ಸೊ ಇನ್ನೂ ಸ್ವಲ್ಪ ಸಕಲ ಇರುತ್ತೆ ಇವ್ರು ಹೇಳ್ದಂಗೆ ಟಿಕ್ಕಾ ಮಾತ್ರ ಅದ್ಭುತವಾಗಿದೆ ಮಸ್ಟ್ ಟ್ರೈ ಯಾವುದಿದು ಅಂಗಡಿ ಇದು ಆರ್ 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 ಬಿರಿಯಾನಿ ಆರ್ 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 ಬಿರಿಯಾನಿ ಅವ್ರದೇನಾ ರಾಜಮೌಳಿ ಅವ್ರದ್ದು ಅಲ್ಲ ಇಲ್ಲಿ ಇದೆಯಲ್ಲ ಮೈಸೂರು ತ್ರಿಬಲ್ ಆರ್ ಇಲ್ಲ ಇಲ್ಲ ಅದಲ್ಲ ಆರ್ 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 ಹೋಟೆಲ್ಲು ಅವರು ಬಿರಿಯಾನಿಗೆ ಫೇಮಸ್ ಓಕೆ ಈಗ ಇದಕ್ಕೆ ಫೇಮಸ್ ಆಗ್ತಾರೆ ಓಕೆ ಆರ್ 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 ಅಂತ ಇಲ್ಲಿ ಬಂದಾಗ ಇದನ್ನ ಮಿಸ್ ಮಾಡಿದ್ರೆ ಟ್ರೈ ಮಾಡಿ ಕಾರ್ ಕರ್ವಾಗಿ ಅದ್ಭುತವಾಗಿದೆ ಈಗ ನೆಕ್ಸ್ಟು ಡಿಶ್ಗೆ ಜಂಪ್ ಆಗೋಣ ಮೀನು ಶಿರಾ ಮೀನು ಇದು ಒಂಥರ ಅಂಜಲ್ ಥರ ಇದೆ ನೋಡೋದಕ್ಕೆ ಆಹಾ ಇದೂ ಓ ಸ್ಕಿನ್ ಮಾತ್ರ ಸೂಪರಾಗಿ ಬಂತು ಸೊ ಡೀಪ್ ಫ್ರೈ ಮಾಡಿರೋ ಮೀನು ಫುಲ್ಲು ಆಯಿಲಿ ಆಯಿಲಿ ಅದು ಜ್ಯೂಸಿ ಜ್ಯೂಸಿ ಹ್ಞೂ ಕಬಾಬ್ ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ಡೀಪ್ ಫ್ರೈ ಮಾಡಿದ್ದಾರೆ ಒಳಗಡೆ ಅದು ಮೀನು ಅದು ಕರ್ಗೋಗ್ಬಿಡುತ್ತೆ ಮೇಲ್ಗಡೆ ಕೋಟಿಂಗ್ ಮಾತ್ರ ಬಾಯಿ ಸಿಗ್ತಾ ಇರುತ್ತೆ ಸ್ವಲ್ಪ ಲೈಟಾಗಿ ಬಟ್ ಮೀನ್ ತಿನ್ಬೇಕಾದ್ರೆ ಮೀನ್ ಟೆಕ್ಸ್ಚರ್ಗಿಂತ ಕಬಾಬ್ ಟೇಸ್ಟೇ ಜಾಸ್ತಿ ಜಾಸ್ತಿ ಬರ್ತದೆ ಮಿಂಟ್ ಚಟ್ನಿ ಇದೆ ಬೇಕಾದ್ರೆ ಅದಲ್ಲೂ ನೆಂಚ್ಕೊಂಡು ತಿನ್ಬೋದು ಆ ಮಿಂಟ್ ಫ್ಲೇವರ್ಗೆ ಬಟ್ ಇದರಲ್ಲಿ ಏನು ಅಷ್ಟೊಂದು ಆ ಖಾರ ಅಷ್ಟೊಂದೇನಿಲ್ಲ ನನಗೆ ಅವಲೆಟ್ ತಿಂದ್ರೆ ಟಿಕ್ಕಾ ಖಾರ ಇನ್ನೂ ಹೋಗಿಲ್ಲ ಬಾಯಿಲ್ಲ ಟಿಕ್ಕಾ ಮಾತ್ರ ಒಳ್ಳೆ ಖಾರ ಇತ್ತು ಮೀನು ಬಂದು ಜಾಸ್ತಿ ಯಾರು ಖಾರ ಬೇಡ ಅವ್ರಿಗೆ ಇದೊಂಥರ ಸೆಟಲ್ ಆಗಿದೆ ಆಮೇಲೆ ಚಿಕನ್ ಕಬಾಬು ಬಟ್ ಫಿಶ್ ಹಾಕಿರ್ತಾರೆ ಫಿಶ್ ಹಾಕಿರ್ತಾರೆ ಸೇಮ್ ಕಿ ಅದೇ ಕಬಾಬ್ ಮಸಾಲಾನೇ ಇರೋದು ಮುಳ್ಳಿಲ್ಲ ಮುಳ್ಳಿಲ್ಲ ಅದೇ ಒಂದೊಂದು ಚಿಕ್ಕ ಚಿಕ್ಕ ಮುಳ್ಳು ಅಂಜಲ್ ಥರ ಅಲ್ಲಿ ಇಲ್ಲಿ ಸಿಗುತ್ತೆ ಅಷ್ಟೇ ಇನ್ನೂ ಬೇರೆ ವೆರೈಟೀಸ್ ಇರಬೇಕು ಫಿಶ್ಶು ಅದನ್ನು ಟ್ರೈ ಮಾಡ್ಬೋದು ಈಗ ನೆಕ್ಸ್ಟು ಸ್ಟಾಲ್ಗೆ ಹೋಗ್ಬಿಡೋಣ ಇಲ್ಲ ನೆಕ್ಸ್ಟ್ ಐಟಮ್ಸ್ಗೆ ಹೋಗ್ಬಿಡೋಣ ಸ್ಟಾರ್ಟರ್ಸ್ಗೆ ನೆಕ್ಸ್ಟ್ ಹೋಗೋಣ ಸೊ ಇವಾಗ ಎಷ್ಟೊತ್ತು ಚಿಕನ್ಗಳು ಆಯಿತು ಫಿಶ್ ಆಯಿತು ಈಗ ನೆಕ್ಸ್ಟು ಮಟನ್ ಕಡೆಗೆ ಊರೆಲ್ಲ ಸುತ್ತಿದ್ರು ಮಟನ್ ಯಾವುದು ಸಿಗಲಿಲ್ಲ ಐಟಮ್ಮು ಒಂದೇ ಒಂದು ಸಿಕ್ಕಿದ್ದು ಅದು ಮಟನ್ ಚಾಪ್ಸು ಸ್ಟಾರ್ಟರಲ್ಲಿ ಸೊ ಅದನ್ನು ಒಂದು ಪ್ಲೇಟ್ ತೊಗೊಂಬಂದಿದ್ದೀವಿ ಸೊ ಟೇಸ್ಟ್ ಮಾಡೋಣ ಮಾಡೋಣ ಆ್ಯಕ್ಚುಲಿ ಪರೋಟ ರುಮಾಲಿ ರೋಟಿ ಎಲ್ಲ ಕೇಳಿದ್ವಿ ಎಲ್ಲೂ ಸಿಗಲಿಲ್ಲ ಖಾಲಿಕೆ ಏನೋ ನಂಚ್ಕೊಳ್ಳೋಕ್ಕೆ ಬರೀ ಮಟನ್ ಚಾಪ್ಸ್ ಇತ್ತಲ್ಲ ಅದನ್ನೇ ತಿನ್ಕೊಂಡು ಹೋಗ್ಬೇಕು ಈಗ ಅಷ್ಟೇ ಶುರು ಮಾಡೋಣ ಬೇಜಾನ್ ಗ್ರೇವಿ ಇದೆ ಚಾಪ್ಸ್ ಎಲ್ಲ ತಿನ್ಬಿಟ್ಟು ಲಾಸ್ಟ್ ಎಲ್ಲರೂ ಕುಡ್ಕೊಂಡ್ಬಿಡೋಣ ಸ್ವಲ್ಪ ಅಲ್ವಾ ಈ ಪೀಸ್ ತಗೊಳ್ತೀನಿ ಹಾಂ ಈ ಪೀಸ್ ನಾನು ತೊಗೊತೀನಿ ಒಂದು ಲೈಟ್ ಚರ್ಬಿ ಮೇಲೆ ಆಹಾ ತುಪ್ಪ ಥರ ಹಿಂಗೆ ಎಲ್ಲ ಆಡ್ತಾರೆ ಸೊ ಮಟನ್ ಚಾಪ್ಸ್ಗೆ ಶಿವ ಮಟನ್ ಚಾಪ್ಸ್ ಶಿವ ಹ್ಞೂ ಆಹಾ ಅಲ್ಲಲ್ಲಿ ಕಚ್ಚಲೇ ಇಲ್ಲ ತುಟೀಲಿ ಎಳ್ಕೊ ಸಾಕ ಸಾಫ್ಟ್ ಆಗಿದೆ ಅದ್ಭುತ ಫೈನಲ್ ಮುಟ್ಟಿ ಎಕ್ಬೇಕಾದ್ರೆ ಪೀಸ್ ಆಗ್ತಾಯಿತ್ತು ಸೊ ಅದನ್ನು ಜೋಡಿಸ್ಕೊಂಡು ಎತ್ಕೊಂಡಿದ್ದು ಹ್ಞೂ ಮೇಲ್ಗಡೆ ಒಂದು ಲೇಯರ್ ಮಟನ್ ಫ್ಯಾಟು ತಿನ್ಬೇಕಾದ್ರೆ ಚೆನ್ನಾಗಿ ಗೊತ್ತಾಗುತ್ತೆ ಸಾಕಾಗಿದೆ ಮಸಾಲೆ ಸೂಪರಾಗಿದೆ ಸ್ಟ್ರಾಂಗ್ ಆಗಿದೆ ಆಮೇಲೆ ಇದೆಲ್ಲ ಸಟಲ್ ಆಗಿ ತಿಂದ್ವಿ ಇದು ಸ್ವಲ್ಪ ಸ್ಟ್ರಾಂಗ್ ಆಗಿ ಪಕ್ಕ ನಮ್ಮ ನಾಟಿ ಸ್ಟೈಲು ಮಿಲ್ಟ್ರಿ ಹೋಟ್ಲುಗಳಲ್ಲಿ ಹೋಗಿ ಮಟನ್ ಚಾಪ್ಸ್ ತಿಂದರೆ ಹೆಂಗಿರುತ್ತೆ ಸೇಮ್ ಅದೇ ಥರ ಇದೆ ಗ್ರೇವಿ ಜಾಸ್ತಿ ಇದೆ ಏನೋ ಒಂದು ದುಃಖ ಅಂದರೆ ಅದಕ್ಕೆ ನೆಂಚ್ಕೊಳಕ್ಕೆ ಅನ್ನ ಇಲ್ಲ ದೋಸೆ ಇದ್ದಿದ್ರೆ ಸಕಾಲಿರೋದು ಇಲ್ಲ ಇಡ್ಲಿ ಇದ್ದರೆ ಸೂಪರಾಗಿರೋದು ಹಾಂ ಇಡ್ಲಿ ಅಥವಾ ರಾತ್ರಿ ಹೊತ್ತು ಪರೋಟ ಮಾಡ್ತಾರೆ ಹ್ಞೂ ಪರೋಟ ಕೂಡ ಇಲ್ಲ ಇಲ್ಲ ಮಿಸ್ ಆಯಿತು ಲೇಟಾಗಿ ಬಂದ್ವಿ ಇಲ್ಲ ಅಂದರೆ ಇಲ್ಲಿ ಚಾಪ್ಸ್ ತೊಗೊಂಡು ಅಲ್ಲೇ ಒಂದು ಪರೋಟ ತೊಗೊಂಬಂದ್ಬಿಟ್ಟು ತಿನ್ಬೋದಾಗಿತ್ತು ಹೌದೌದು ಬಟ್ ಟೇಸ್ಟ್ ಮಾಡೋ ಸಕಾಲ ಇದೆ ಹೋಟ್ಲು ಇದು ಹೋಟ್ಲ್ ಹೆಸರು ಅಪ್ಪು ದಮ್ ಬಿರಿಯಾನಿ ಅಪ್ಪು ದಮ್ ಬಿರಿಯಾನಿ ಅಂತ ಇದೆ 108th ಸ್ಟಾಲು ಸೊ ಅಲ್ಲಿಂದ ತಂದಿದ್ದು ಬಂದಾಗ ಮಿಸ್ ಮಾಡಿದ್ರೆ ಟ್ರೈ ಮಾಡಿ ಅಲ್ಲಿ ಒಂದೇ ಕಡೆ ಮಟನ್ ಡಿಶ್ ಇರೋದು ಇನ್ನೆಲ್ಲೂ ಮಟನ್ ಡಿಶ್ ಕಾಣಿಸಿಲ್ಲ ನಮಗೆ ಅಂದರೆ ಸ್ಟಾರ್ಟರ್ಸು ಈಗ ಖಾಲಿ ಮಾಡ್ಬಿಟ್ಟು ನೆಕ್ಸ್ಟು ಫೈನಲ್ ಡಿಶ್ಗೆ ಹೋಗ್ಬಿಡೋಣ ಬಿರಿಯಾನಿ ಬಿರಿಯಾನಿ ಫೈನಲ್ ಟಚಪ್ಪು ಏನೇ ತಿಂದರೂ ಬಿರಿಯಾನಿ ತಿನ್ನಬೇಕು ನಾವು ಬರೀ ಬಿರಿಯಾನಿ ಮಾಡ್ತೀರಾ ಅಂತ ಬಯಸ್ಕೊತಾ ಇರ್ತೀವಿ ಇಲ್ಲಿ ಬಂದು ನೋಡಿ ಬರೀ ಬಿರಿಯಾನಿನೇ ಎಷ್ಟು ಜನ ತಿಂತವ್ರೆ ಎಷ್ಟು ಡಿಮ್ಯಾಂಡ್ ಇದೆ ಆ ಬಿರಿಯಾನಿಗೆ ಅಂತ ಗೊತ್ತಾಗುತ್ತೆ ಪ್ಲಸ್ ವೆಜ್ ವಿಡಿಯೋ ಮಾಡಿದ್ರು ಅಲ್ಲಿ ಆಡಿಯನ್ಸ್ ಕಡಿಮೆ ಇರ್ತಾರೆ
ಬಿರಿಯಾನಿ ವಿಡಿಯೋ ಮಾಡಿದ್ರೆ ಅಲ್ಲಿ ಆಡಿಯನ್ಸ್ ಜಾಸ್ತಿ ಇರ್ತಾರೆ. ಸೊ ಅದಕ್ಕೆ ಅಷ್ಟು ಬಿರಿಯಾನಿ ಬೆಂಗಳೂರಲ್ಲೂ ಫೇಮಸ್ಸು, ಮೈಸೂರಲ್ಲೂ ಫೇಮಸ್ಸು, ಎಲ್ಲೋದ್ರೂ ಬಿರಿಯಾನಿ ಫೇಮಸ್ಸು. ಸೊ ಇಲ್ಲಿ ಬರೀ ಬಿರಿಯಾನಿಗಳಿದೆ, ಬರೀ ಚಿಕನ್ನೇ, ಮಟನ್ನು ಎಲ್ಲೋ ಅಪರೂಪ, ಅದು ಇದ್ದಿದ್ದು ಖಾಲಿ. ನಾವು ಲಾಸ್ಟಲ್ಲಿ ಬರೀ ಚಿಕನ್ನು ಮಡಕೆ ಬಿರಿಯಾನಿ ತೊಗೊಂಬಂದ್ವಿ. ಶಾಪ್ ನಂಬರ್ 115 ಅಲ್ಲಿ ಸಿಕ್ತು. ಮಡಕೆ ಬಿರಿಯಾನಿ ತುಂಬ ಇದೆ, ಎಲ್ಲ ಕಡೆ ಖಾಲಿ ಆಗಿತ್ತು. ಇಲ್ಲೊಂದು ಕಡೆ ಇತ್ತು, ಒಂದು ದೊಡ್ಡ ಮಡಕೆಯಲ್ಲಿ ಅಡುಗೆ ಮಾಡ್ಕೊಂಡಿರ್ತಾರೆ, ಅದರಲ್ಲೇ ಬಡಿಸಿ ಬಡಿಸಿ ಕೊಡ್ತಾ ಇರ್ತಾರೆ. ಸಪ್ರೇಟ್ 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 ಆಗಿ ಮಡಕೆಯಲ್ಲಿ ಕುಕ್ ಮಾಡಲ್ಲ, ಒಂದೇ ಮಡಕೆ. ಸೊ ಶುರು ಮಾಡೋಣ ಚಿಕನ್ ಬಿರಿಯಾನಿ. ಶುರು ಮಾಡೋಣ. ಕೆಂಪು ಕಲರ್ ಬಿರಿಯಾನಿ, ಟೊಮೆಟೊ ಬೇಸ್ಡ್ ಬಿರಿಯಾನಿ, ಸಣ್ಣ ಅಕ್ಕಿ ಬಿರಿಯಾನಿ. ಟೇಸ್ಟಲ್ಲಿ ಆಂಬೂರ್ ಬಿರಿಯಾನಿ, ಆಂಬೂರ್ ಟಚ್ಚಿದ ಸೇಮು ಅಷ್ಟೇ. ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ಟೊಮೆಟೊ ಬೇಸ್ಟು, ಟೊಮೆಟೊ ಹುಳಿ, ಟೊಮೆಟೊದು ಟೇಸ್ಟು. ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿರ್ತಾರೆ. ಸೊ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿರ್ತಾರೆ. ಸೊ ಅದು ಇದಕ್ಕೂ ಅಷ್ಟೇ, ಸೇಮ್ ಆಂಬೂರ್ ಬಿರಿಯಾನಿಗೂ ಸೇಮ್ ಹಂಗೆ ಮಾಡೋದು, ಅದೇ ಟೇಸ್ಟೇ ಇದೆ. ಇನ್ನೇನು ನನ್ನ ಸ್ಪೆಷಲ್ ಅಂದರೆ ಮಡಿಕೆಯಲ್ಲಿ ಬೇಯಿಸಿರ್ತಾರೆ ಅಷ್ಟೇ, ಲಾಡ್ಸ್ಕೊಂಡು ಇಲ್ಲಿ ಬೇಯಿಸ್ಕೊಂಡು ಸರ್ವ್ ಮಾಡ್ತಾ ಇರ್ತಾರೆ. ಬೇರೆ ಕಡೆ ಎಲ್ಲ ಪಾತ್ರನಲ್ಲಿ ಕುಕ್ ಮಾಡ್ತಾರೆ, ಇಲ್ಲಿ ಮಾರ್ಕೆಟಿಂಗ್ ಸ್ವಲ್ಪ ಡಿಫ್ರೆಂಟ್ ಆಗಬೇಕಲ್ಲ, ಅದಕ್ಕೋಸ್ಕರ ಮಡಿಕೆ ಬಿರಿಯಾನಿ. ಬಟ್ ಟೇಸ್ಟ್ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ಅಂದರೆ ಈಗ ಆಂಬೂರ್ ಬಿರಿಯಾನಿ ನೀವು ತೊಗೊಂಡು ಹೇಗೆ ತಿಂತೀರಾ, 60 ರೂಪಾಯಿ ಬಿರಿಯಾನಿ ಎಲ್ಲ ಸಿಗುತ್ತಲ್ಲ. ಸೊ ಅದೇ ಥರನೇ ಇದು 100 ರೂಪೀಸು, ಕ್ವಾಂಟಿಟಿ ಜಾಸ್ತಿ ಇದೆ. ಸೊ ಲಾಸ್ಟಲ್ಲಿ ಚೆನ್ನಾಗಿ ಎಲ್ಲ ಅಲ್ಲಿ ಇದ್ದಿದ್ದೆಲ್ಲ ನಮಗೆ ಹಾಕಿ ಕೊಟ್ಬಿಟ್ಟವ್ರೆ. ಇದು ಗ್ರೇವಿ ಏನು, ಚಿಕನ್ ಗ್ರೇವಿ ಕೊಟ್ಟಿದ್ದಾರೆ, ಮೊಸರು ಬಜ್ಜಿ ಕೊಟ್ಟಿಲ್ಲ ಇದಕ್ಕೆ. ಪ್ಲಸ್ ಅಕ್ಕಿ ಬಂದು ಸಣ್ಣ ಅಕ್ಕಿ, ಸಣ್ಣ ಅಕ್ಕಿನೂ ಇದೆ, ದೊಡ್ಡ ಅಕ್ಕಿನೂ ಇದೆ. ತಿನ್ಬೇಕಾದ್ರೆ ಚೆನ್ನಾಗಿ ಫ್ಲಫಿ ಫ್ಲಫಿಯಾಗಿ ಸಿಗುತ್ತೆ. ಗ್ರೇವಿ ಜೊತೆ ಮಿಕ್ಸ್ ಮಾಡ್ತಿದ್ದೀರಾ? ಹಾಂ, ಒಂಚೂರು ಹಾಕೋಣ ಗ್ರೇವಿ ಜೊತೆ. ಆಲ್ರೆಡಿ ಇದು ಬಿರಿಯಾನಿ ಮಸಾಲ ಪ್ಯಾಕ್ಡು, ಹೌದು. ಸೊ ಇದಕ್ಕೆ ಗ್ರೇವಿ ರಿಕ್ವೈರ್ಮೆಂಟೇ ಇರಲ್ಲ. ಯಾವುದು ಇದು ಟಿಕ್ ಗ್ರೇವಿ, ಏನೋ ಚಿಕನ್ ಇದಿರುತ್ತಲ್ಲ ಚಾಪ್ಸ್ ಥರ, ಆ ಥರ ಇದೆ. ಹ್ಞೂ, ಅದು ಸ್ವಲ್ಪ ಇದನ್ನು ಇದರಲ್ಲಿರೋ ಸ್ಪೈಸಿನೆಸ್ಸು ಅದನ್ನು ಸ್ವಲ್ಪ ಕಮ್ಮಿ ಮಾಡ್ತು. ಅದು ಸ್ವಲ್ಪ ತಣ್ಣಗಿದೆ ಮತ್ತು ಸಿಹಿ ಆಗಿದೆ ಸ್ವಲ್ಪ. ಇದು ಸಾಕೋದು ಖಾರ, ಈ ಕೆಂಪು ಮೆಣಸಿನ್ಕಾಯಿ ಖಾರ ಎರಡು ತುತ್ತು ಇಂದ ಆದಮೇಲೆ ನೀ ಲೇಟಾಗಿ ಕೊಡ್ತಾ ಇದೆ. ಗೊತ್ತಾಗಿಲ್ಲ, ಆಮೇಲೆ ಕಿಕ್ಕಿದೆ ಖಾರದ ಪುಡಿ ಟೇಸ್ಟು ಚೆನ್ನಾಗಿದೆ. ಆರಾಮಾಗಿ ಒಂದ್ಸರಿ ತಿನ್ಬೋದು. ಅದೇ ಬಾಯಿ ಕೆಟ್ಟೋಗಿದ್ರೆ ರೀಸೆಟ್ ಆಗಬೇಕು ಅಂದರೆ ಖಾರ ಖಾರವಾಗಿ ಮಸಾಲ ಜಾಸ್ತಿ ಇರೋದು ತಿನ್ಬೇಕು ಅಂದರೆ ಇದನ್ನು ತಿನ್ಬೋದು. 115 ಹೋಗ್ಬಿಟ್ಟು ತಿನ್ನಿ, ಇಲ್ಲಾಂದರೆ ಬೇಜಾನ್ ಆಪ್ಷನ್ ಇದೆ. ಬ್ರ್ಯಾಂಡೆಡಲ್ಲಿ ತಿಂತೀರಾ ಅಂದರೆ ಇಲ್ಲಿ ಏನೋ ದೊನ್ನೆ ಬಿರಿಯಾನಿ ಪ್ಯಾಲೇಸ್ ಇದೆ, SGS ಗುಂಡು ಪಲಾವ್ ಇದೆ, ಆಮೇಲೆ ತೇಗು ಮೆಸ್ ಇದೆ, ಆಮೇಲೆ ಬ್ರ್ಯಾಂಡೆಡ್, ಆಮೇಲೆ ನಮ್ಮ ಇದು ಏನೋ ಬೊಂಬಾಟ್ ಬ್ಯಾಂಬು ಬಿರಿಯಾನಿ ಇದೆ. ಬೊಂಬಾಟ್ ಬ್ಯಾಂಬು ಬಿರಿಯಾನಿ ಆಲ್ರೆಡಿ ವೀಡಿಯೋ ಮಾಡಿದ್ವಿ, ಇವರು 2 ಸಲ ಮಾಡಿದ್ದಾರೆ. ಸೊ ಅದಕ್ಕೆ ಮತ್ತೆ ಏನು ತಿನ್ನೋದು ಅಂತ, ಬಟ್ ಅಲ್ಲೂ ಇದೆ, ಅದನ್ನು ಟ್ರೈ ಮಾಡ್ಬೋದು. ಇಲ್ಲಾಂದರೆ ಸಿಂಪಲಾಗಿ ತಿಂತೀರ ಅಂದರೆ ಇದನ್ನು ಟ್ರೈ ಮಾಡ್ಬೋದು, 100 ರೂಪಾಯಿ ಅಷ್ಟೇ. ಈಗ ಖಾಲಿ ಹೋಗ್ಬಿಟ್ಟು ಆಮೇಲೆ ಸಿಗ್ತೀವಿ ಒಂದು ಐಸ್ ಕ್ರೀಮ್ ಜೊತೆಗೆ. ಸೊ ಫೈನಲಾಗಿ ಎಲ್ಲ ತಿಂದಾದಮೇಲೆ ಆ ಕಡೆ ವೆಜ್ಜು ಒಂದು ವೀಡಿಯೋ ಸಪ್ರೇಟಾಗಿ ಮಾಡಿದ್ವಿ, ನಾನ್ ವೆಜ್ ಮುಗಿಸಿದ್ವಿ. ಫೈನಲಾಗಿ ಐಸ್ ಕ್ರೀಮ್ ತಿಂದ ಸ್ವಲ್ಪ ತಂಪಗಾಗುತ್ತೆ ಮತ್ತು ಸ್ವಲ್ಪ ಒಳಗಡೆ ಈಸಿ ಆಗುತ್ತೆ ಅಂತ ತಿಂತಾ ಇದ್ದೀವಿ ಐಸ್ ಕ್ರೀಮ್. ಅವರು ಚಾನಲ್ಗೆ ಒಂದು ವೀಡಿಯೋ ತೊಗೊಬೇಕು, ಆಗ ಕಚ್ಚಿಬಿಟ್ರು. ಸೊ ಅವ್ರ ವೀಡಿಯೋ ನೋಡಿದಾಗ ಆಲ್ರೆಡಿ ಕಚ್ಚಿರೋ ವೀಡಿಯೋ ಇರುತ್ತೆ. ಸೊ ಫೈನಲಾಗಿ ಚೆನ್ನಾಗಿತ್ತು, ನಾವು ಟೇಸ್ಟ್ ಮಾಡಿದ್ದೆಲ್ಲ. ರೇಟು ಪ್ರೈಸ್ಗಳು ಅವಾಗವಾಗ ಹೇಳಿದ್ದೀವಿ ಯಾವುದಿದ್ದು ಅಂತ. ಲಾಸ್ಟಲ್ಲಿ ತೊಗೊಂಡಿದ್ದು, ಲಾಸ್ಟಿಂದ ಹೇಳ್ಕೊಂಬಂದರೆ ಆ ಮಡಿಕೆ ಬಿರಿಯಾನಿ ತೊಗೊಂಡ್ವಲ್ಲ 100 ರೂಪಾಯಿ ಇತ್ತು, ಅದಕ್ಕಿಂತ ಮುಂಚೆ ತಿಂದಿದ್ದು ಚಾಪ್ಸು 100 ರೂಪಾಯಿ, ಅದಕ್ಕಿಂತ ಮುಂಚೆ ತಿಂದಿದ್ದು ಮೀನು. ಮೀನು ಮೀನು ಹೇಳಿದ್ವಲ್ಲ 120 ಮೀನು. ಮೀನು 120, ಅದಕ್ಕೆ ಅದಕ್ಕಿಂತ ಟಿಕ್ಕ 150. ಇದು 99, 100 ರೂಪಾಯಿ. ಸೊ ಇಷ್ಟೇ ತಿಂದಿದ್ದು ನಾವು. ಅದು ಬಿಟ್ಟು ಬೇರೆ ಬರೀ ಬಿರಿಯಾನಿಗಳೇ ಇದೆ ಎಲ್ಲ ಕಡೆ. ಸೊ ತಿನ್ಬೋದು ಬಿರಿಯಾನಿ, ಪಲಾವು, ಆಮೇಲೆ ಕೆಲವು ಹೋಟ್ಲು ಆಲ್ರೆಡಿ ವಿಸಿಟ್ ಮಾಡಿರೋಂಥ ಹೋಟೆಲ್ಗಳು, ಬ್ರ್ಯಾಂಡ್ ಹೋಟೆಲ್ ಬ್ರ್ಯಾಂಡೆಡ್ಸು ಇವೆ ಅಷ್ಟು. ಆಮೇಲೆ ಎಲ್ಲರೂ ನಾರ್ಮಲ್ ಆಗಿ ಸ್ಟಾಲ್ ಹಾಕಿರೋರ್ದು ಇದೆ, ಮೀನುಗಳು ಇದೆ, ರಿಪೀಟೆಡ್ ಇದೆ ತುಂಬಾ. ನೀವು ಬ್ಯಾಂಬೂ ಇದೆ, ಎಲ್ಲನೂ ಟ್ರೈ ಮಾಡ್ಬೋದು, ನಿಮ್ಮ ಇಷ್ಟ, ನಿಮ್ಗೆ ಯಾವ್ದು ಬೇಕೋ ಅದನ್ನು ಟ್ರೈ ಮಾಡ್ಬೋದು. ನಾವೇನೇನು ತಿಂದ್ವಿ ಅವೆಲ್ಲ ಚೆನ್ನಾಗಿತ್ತು, ಟಿಕ್ಕಾ ಮಿಸ್ ಮಾಡಿದ್ರೆ ತಿನ್ನಿ ಚೆನ್ನಾಗಿದೆ. ಆಮೇಲೆ ಮಟನ್ ಚಾಪ್ಸು ಇನ್ನೂ ಅದ್ಭುತವಾಗಿತ್ತು. ಸೊ ಇದೊಂದಷ್ಟು. ಆಮೇಲೆ ಕ್ಷತ್ರಿಯ ಕಬಾಬ್ SGS ಅದು ಕೂಡ ಅಲ್ಟಿಮೇಟ್ ಆಗಿತ್ತು. ಸೊ ಇದಿಷ್ಟು ನಮ್ಮ ರಿವ್ಯೂ. ಇಷ್ಟ ಆಗಿದೆ ವೀಡಿಯೋ ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ. ಅವ್ರ ಚಾನಲ್ ವೀಡಿಯೋ ಬರುತ್ತೆ, ನಮ್ಮ ಚಾನಲ್ ವೀಡಿಯೋ ಬರುತ್ತೆ. ಆಮೇಲೆ ನಮ್ಮ ಚಾನಲ್ನ ಸ್ಪಾನ್ಸರ್ ಮಾಡ್ತಾರೆ ಸ್ವಸ್ತಿಕ್ಸ್ ಮಸಾಲ. ಸ್ವಸ್ತಿಕ್ಸ್ ಮಸಾಲ ಟ್ರೈ ಮಾಡಿ, ಇನ್ನೂ ಟ್ರೈ ಮಾಡಿಲ್ಲ ಅಂದರೆ ಮನೆಯಲ್ಲಿ ನಿಮ್ಮ ನಿಯರ್ ಸ್ಟೋರ್ಸಲ್ಲೆಲ್ಲ ಸಿಗುತ್ತೆ. ಅವ್ರದ್ದು ವೆಬ್ಸೈಟ್ ಮುಖಾಂತರ ನೀವು ಆರ್ಡರ್ ಮಾಡ್ಬೋದು, ಅವ್ನು ಮನೇಲಿ ಕೂತ್ಕೊಂಡೇ. ಆಮೇಲೆ ನಮ್ಮ ಚಾನಲ್ಲು ಮತ್ತು ಈಟಿಂಗ್ ಪಾಂಡಾ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಅವರು ಮೈಸೂರೆಲ್ಲ ಸುತ್ತಾಡಿ ಎಲ್ಲನೂ ಹುಡುಕಿ ಹುಡುಕಿ ಕಷ್ಟಪಟ್ಟು ತೋರಿಸ್ತಾ ಇದ್ದಾರೆ. ಇವಾಗ ಆಚೆನೂ ಅವ್ರು ಏನೋ ರೆಡಿ ಆಗ್ತಾ ಇದ್ದಾರೆ ಆಚೆ ಎಲ್ಲ ಹೋಗೋಕ್ಕೆ. ಆಮೇಲೆ ನಮ್ಮ ಚಾನಲ್ ಅಷ್ಟೇ, ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.